ಉತ್ತರ ಕನ್ನಡದ ಸಂಸದ ಅನಂತಕುಮಾರ್ ಹೆಗ್ಡೆ ಅವರು ಅಂತ ಹೇಳಿದ ತಕ್ಷಣ ನೆನಪಾಗೋದು ಅವರ ಬೆಂಕಿಯ ಮಾತುಗಳು ಹಾಗೆ ಪ್ರಚೋದನಕಾರಿಯಾಗಿರುವಂತಹ ಮಾತುಗಳು ಅಂತ ಹೇಳಿದ್ರೆ ತಪ್ಪಾಗಲ್ಲ ಅನಂತಕುಮಾರ್ ಹೆಗಡೆ ಅವರು ಅಂತ ಹೇಳಿದ ತಕ್ಷಣ ಬಿಜೆಪಿಯ ಫೈಯರ್ ಬ್ರ್ಯಾಂಡ್ ಅಂತಾನೆ ಅವರು ಪ್ರಖ್ಯಾತಿಯನ್ನ ಪಡೆದಿದ್ದಾರೆ ಹಾಗಾದ್ರೆ ಯಾರೇ ಆಗಿರಲಿ ವಿರೋಧ ಪಕ್ಷದವರಾಗಿರ್ಲಿ ಯಾರೇ ತಪ್ಪು ಮಾಡಿದ್ರು ಅವರು ಘಂಟಾ ಘೋಷವಾಗಿ ಬೆಂಕಿ ಉಗುಳುವಂತೆ ಮಾತನಾಡ್ತಾರೆ ಅದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರವಾಗಿದೆ ಅಂದರೆ ಹಿಂದುತ್ವದ ಭಾವವನ್ನ ಜಾಸ್ತಿ ಮಾತನಾಡ್ತಾರೆ ಆತರ ಮಾತುಗಳನ್ನ ಜಾಸ್ತಿ ಆಡ್ತಾರೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರವಾಗಿದೆ ಯಾಕ ನಾನು ಅನಂತಕುಮಾರ್ ಹೆಗಡೆ ಅವರ ವಿಚಾರದ ಬಗ್ಗೆ ಮಾತನಾಡ್ತಿದ್ದೀನಿ ಅಂತಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಲೋಕಸಭಾ ಚುನಾವಣೆ ನಡೆದಿತ್ತು ಇದು ಗೊತ್ತಿರುವಂತಹ ವಿಚಾರವಾಗಿದೆ ಆಗ ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಅನಂತ್ ಅನಂತಕುಮಾರ್ ಹೆಗಡೆ ಅವರು ಹಲವಾರು ಬಾರಿ ಗೆದ್ದಿದ್ರು ಹಾಗೆ ಹಿಂದಿನ ಬಾರಿ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲೂ ಕೂಡ ಅನಂತಕುಮಾರ್ ಹೆಗಡೆ ಅವರು ಬಿಜೆಪಿಯಲ್ಲಿ ಗೆದ್ದಿದ್ರು ಅಲ್ಲಿ ತುಂಬಾ ವರ್ಷದಿಂದ ಅನಂತಕುಮಾರ್ ಹೆಗ್ಡೆ ಅವರೇ ಸಂಸದರಾಗ್ತಾ ಇದ್ದಾರೆ ಈ ವಿಚಾರವಾಗಿ ಈಗ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅನಂತಕುಮಾರ್ ಹೆಗ್ಡೆ ಅವರು ಎಲೆಕ್ಷನ್ ಗೆ ನಿಂತಿದ್ರು ಲೋಕಸಭಾ ಎಲೆಕ್ಷನ್ ನಲ್ಲಿ ನಿಂತಿದ್ರು ಗೆದ್ರು ಅದಾದ ನಂತರ ಅವರು ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ ಈಗ ನಾಲ್ಕ ಒಂದು ಒಂದು ತಿಂಗಳ ಎರಡು ತಿಂಗಳ ಅನ್ಸುತ್ತೆ ಎರಡು ತಿಂಗಳ ಹಿಂದಷ್ಟೇ ಮತ್ತೆ ಕಾಣಿಸ್ಕೊಳ್ತಾ ಇದ್ದಾರೆ ಹಾಗೆ ಇನ್ನೊಂದು ವಿಚಾರವಾಗಿ ಅವರ ಬಗ್ಗೆ ಮಾತನಾಡಬೇಕು ಅಂತಂದ್ರೆ ಅನಂತಕುಮಾರ್ ಅವರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಿಜಕ್ಕೂ ಅಭಿವೃದ್ಧಿಯನ್ನ ಮಾಡಿದ್ದಾರೆ ಅಭಿವೃದ್ಧಿಯ ಹರಿಕಾರರಾಗಿದ್ದಾರೆ ಅಥವಾ ಮಲ್ಟಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ಗಳನ್ನ ಅಲ್ಲಿ ಸ್ಥಾಪನೆ ಮಾಡಿದಾರ ಕಟ್ಟಿಸಿದಾರಾ ಅಂತ ಹೇಳಿದ್ರೆ ನಿಜಕ್ಕೂ ಅದಕ್ಕೆ ಉತ್ತರ ನೋ ಅಂತಾನೆ ಬರುತ್ತೆ ಅವರ ಪ್ರಬಲವಾಗಿರುವಂತಹ ಮಾತುಗಳು ಹಿಂದುತ್ವದ ಬಗ್ಗೆ ಇರುವಂತಹ ಅವರು ಮಾತಿನಿಂದಲೇ ಅವರು ಪ್ರಚಾರವನ್ನಾಗಿಟ್ಟಿಸ್ಕೊಳ್ತಾ ಇದ್ರು ಹಾಗೆ ಈ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಇನ್ನ ತುಂಬಾ ಭಾಗಗಳಲ್ಲಿ ಹಿಂದುತ್ವ ಅನ್ನುವಂತಹ ಬೆಲ್ಟ್ ಅದು ಹಿಂದುತ್ವದ ಬೆಲ್ಟ್ ಅಂತಾನೆ ಹೇಳ್ಬೋದು ಆ ಆ ಜಿಲ್ಲೆಗಳನ್ನ ಆ ಹಿಂದುತ್ವದ ಬೆಲ್ಟ್ ನಲ್ಲಿ ಉತ್ತರ ಕನ್ನಡ ಒಂದು ಸೇರುತ್ತೆ ಆ ಅಲ್ಲಿ ಆ ಕ್ಷೇತ್ರದಲ್ಲಿ ಅನಂತಕುಮಾರ್ ಹೆಗ್ಡೆ ಅವರ ಮಾತುಗಳು ಪ್ರಚೋದನಕಾರಿಯಾಗಿರುತ್ತೆ ಪ್ರಚೋದನಕಾರಿಯಾಗಿರುತ್ತೆ ಅಂತಂದ್ರೆ ಅವರು ಹಿಂದುತ್ವದ ಬಗ್ಗೆ ಜಾಸ್ತಿ ಮಾತನಾಡ್ತಾರೆ ಹಾಗೆ ಸಿದ್ದರಾಮಯ್ಯ ಅವರು ಕೂಡ ಸಿದ್ದರಾಮಯ್ಯ ಅವರ ಬಗ್ಗೆನೂ ಕೂಡ ಅನಂತಕುಮಾರ್ ಹೆಗ್ಡೆ ಅವರು ಈ ಹಿಂದೆ ಒಂದು ಮಾತುಗಳನ್ನ ಆಡಿದ್ರು ನಿನ್ನೆ ಮೊನ್ನೆ ವಿಚಾರದಲ್ಲಿ ಏಕವಚನವನ್ನ ಬಳಕೆ ಮಾಡಿದ್ದಾರೆ ಒಂದು ರಾಜ್ಯದ ಮುಖ್ಯಮಂತ್ರಿಯವರ ಅವರಿಗೆ ಹೇಳಬೇಕು ಅಂತಂದ್ರೆ ಏಕವಚನ ಯೂಸ್ ಮಾಡೋದು ಅಷ್ಟೊಂದು ಸರಿಯಲ್ಲ ಅನ್ನುವಂಥದ್ದು ಎಲ್ಲೆಡೆ ಚರ್ಚೆ ಆಗ್ತಾ ಇದೆ ಬಾರೋ ಮಗನೇ ಅಂತ ಈ ತರ ಮಗನೇ ಅಂತ ಹೇಳಿ ಅನಂತಕುಮಾರ್ ಹೆಗಡೆ ಅವರು ಹೇಳಿಕೆಯನ್ನ ನೀಡಿದ್ದಾರೆ ಯಾರಿಗೆ ಸಿದ್ದರಾಮಯ್ಯ ಅವರಿಗೆ ಸಿದ್ದರಾಮಯ್ಯ ಅವರಿಗೆ ಅವ್ರಿಗೆ ಹೇಳಿದಿಷ್ಟೆ ನೀವು ಬರ್ಲಿ ಬಿಡ್ಲಿ ರಾಮ ರಾಮ್ ಮಂದಿರ ಉದ್ಘಾಟನೆ ಆಗೇ ಆಗುತ್ತೆ ಅಂತ ಹೇಳಿ ಅನಂತ್ ಕುಮಾರ್ ಹೆಗ್ಡೆ ಅವರು ಸಿದ್ದರಾಮಯ್ಯ ಅವರಿಗೆ ಏಕವಚನದಲ್ಲಿ ಕರೆದಿದ್ದಾರೆ ಹಾಗೆ ಹಲವಾರು ವಿಚಾರಗಳ ಬಗ್ಗೆ ಅನಂತಕುಮಾರ್ ಹೆಗಡೆ ಅವರು ನಿನ್ನೆ ಮೊನ್ನೆ ಅಷ್ಟೇ ಮಾತನಾಡಿದ್ದಾರೆ ಬಾಬ್ರಿ ಮಸೀದಿ ಒಂದೇ ಅಲ್ಲ ಇನ್ನೂ ತುಂಬಾ ಮಸೀದಿಗಳಿದೆ ಅಂದ್ರೆ ಮೊದಲ ದೇವಾಲಯ ಆಗಿತ್ತು ಈಗ ಮಸೀದಿಯನ್ನಾಗಿ ಮಾಡಿದ್ದಾರೆ ಅದೆಲ್ಲ ನನಗೆ ಲೆಕ್ಕ ಗೊತ್ತಿದೆ ಅಂತ ಹೇಳಿ ಅನಂತಕುಮಾರ್ ಹೆಗ್ಡೆ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂದ್ರೆ ಇದು ವಿವಾದಾತ್ಮಕ ಹೇಳಿಕೆಯಾಗಿದೆ ಸೊ ಇದ್ರ ಬಗ್ಗೆ ಅನಂತಕುಮಾರ್ ಹೆಗಡೆ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಹಾಗೆ ಸಿದ್ದರಾಮಯ್ಯ ಅವರ ಬಗ್ಗೆ ಅನಂತಕುಮಾರ್ ಹೆಗಡೆ ಅವರು ಏನ್ ಹೇಳಿಕೆಯನ್ನ ನೀಡಿದ್ದಾರೆ ಅದಕ್ಕೆ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ ಅವರಿಗೆ ಸಂಸ್ಕೃತಿ ಗೊತ್ತಿಲ್ಲ ಅಂತ ಎಲ್ಲ ಹೇಳ್ ಹೇಳ್ಕೊಂಡಿದ್ದಾರೆ ಅದಕ್ಕೂ ಕೂಡ ಅನಂತ್ ಕುಮಾರ್ ಹೆಗಡೆ ಅವರು ಮತ್ತೆ ತಿರುಗೇಟನ್ನ ನೀಡಿದ್ದಾರೆ ನಂಗೆ ಸಂಸ್ಕೃತಿ ಗೊತ್ತಿಲ್ಲ ಅಲ್ವಾ ನೀವು ದೇಶದ ಪ್ರಧಾನಿ ಅವರಿಗೆ ಏಕೋಚನದಲ್ಲಿ ಬಳಸಿದ್ರಿ ಅಲ್ಲಿ ಯೂಸ್ ಮಾಡಿದ್ರಿ ನಾನು ಯೂಸ್ ಮಾಡುದ್ರೆ ತಪ್ಪ ಅನ್ನುವಂಥದ್ದು ಮಾತುಗಳನ್ನೆಲ್ಲ ಅನಂತ್ ಕುಮಾರ್ ಹೆಗ್ಡೆ ಅವರು ಅವರಿಗೆ ಸಿದ್ದರಾಮಯ್ಯ ಅವರಿಗೆ ಮತ್ತೆ ತಿರುಗೇಟನ್ನ ಕೂಡ ನೀಡಿದ್ದಾರೆ ಈ ವಿಚಾರವನ್ನ ಬದಿಗಿಟ್ರೆ ಈಗ ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಏನಾಗಿದೆ ಅಂತಂದ್ರೆ ಈಗ ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ ಈ ನಿಟ್ಟಿನಲ್ಲಿ ಹಿಂದೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಎಲೆಕ್ಷನ್ ನಲ್ಲಿ ಗೆದ್ದಿರುವಂತಹ ಅನಂತಕುಮಾರ್ ಹೆಗಡೆ ಅವರು ಯಾವುದೇ ತರಹದ ಕಾರ್ಯಕ್ರಮದಲ್ಲಾಗಿರ್ಲಿ ಅಥವಾ ಯಾವುದೇ ಪಕ್ಷಗಳಲ್ಲಾಗಿರ್ಲಿ ಪಕ್ಷದ ಕಾರ್ಯಕ್ರಮಗಳಲ್ಲಾಗಿರ್ಲಿ ಕಾಣಿಸ್ಕೊಂಡೇ ಇರಲಿಲ್ಲ ಅವರು ನಾಲ್ಕು ವರ್ಷ ಎಲ್ಲಿ ಮಾಯವಾದ್ರು ಅಂತಾನೆ ಗೊತ್ತಿರಲಿಲ್ಲ ಕೆಲವೊಂದಿಷ್ಟು ಅನಾರೋಗ್ಯ ಆಗಿತ್ತು ಅವರಿಗೆ ಆ ಕಾರಣ ಅವರು ಬರ್ತಾ ಇರಲಿಲ್ಲ ಹೊರಗಡೆ ಬರ್ತಾ ಇರಲಿಲ್ಲ ಅನ್ನುವಂತಹ ಮಾತುಗಳು ಕೇಳಿ ಬಂದ್ರು ಕೂಡ ಸಂಸದರಾಗಿ ಅನಂತಕುಮಾರ್ ಹೆಗಡೆ ಅವರು ಮಾಡಬೇಕಿರುವಂತಹ ಅವರ ಕರ್ತವ್ಯವನ್ನ ಎಲ್ಲೋ ಮರ್ ಮರ್ತ ಹೋಗಿದಾರಾ ಅನ್ನುವಂಥದ್ದು ಕೂಡ ಜನರಲ್ಲಿ ಚರ್ಚೆ ಆಗ್ತಾ ಇತ್ತು ಈ ಕಾರಣಕ್ಕೋಸ್ಕರ ಇನ್ನೇನು ಟಿಕೆಟ್ ಯಾರಿಗೆ ಕೊಡ್ತಾರೆ ಲೋಕಸಭಾ ಎಲೆಕ್ಷನ್ ನಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಾರ ಅಭ್ಯರ್ಥಿ ಆಗಬೇಕು ಯಾರಿಗೆ ಟಿಕೆಟ್ ಕೊಡ್ತಾರೆ ಅನ್ನುವಂಥದ್ದು ಮಾತು ಬಂದಾಗ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರ ಮಾತು ಕೂಡ ಹತ್ರ ಬರ್ತಾ ಇತ್ತು ಅವರಿಗೆ ಟಿಕೆಟ್ ಕೊಡ್ಬೋದು ಅಂತ ಕೆಲವೊಂದು ಜನ ಮಾತನಾಡ್ಕೊಳ್ತಾ ಇದ್ರು ಹಾಗೆ ಕೋಣೆ ಮನೆಯವರು ಹರಿಪ್ರಕಾಶ್ ಕೋಣೆ ಮನೆಯವರು ಕೂಡ ಅಹ್ ಬಿಜೆಪಿಯನ್ನ ಸೇರಿದ್ದಾರೆ ಸೊ ಅವರಿಗೆ ಟಿಕೆಟ್ ಸಿಗುತ್ತೆ ಅಂತ ಹೇಳಿ ಎಲ್ಲ ಚರ್ಚೆಗಳು ಗ್ರಾಸವಾಗ್ತಾ ಇತ್ತು ಅಲ್ಲೊಂದು ಇಲ್ಲೊಂದು ಅಲ್ಲೊಂದು ಇಲ್ಲೊಂದು ಚರ್ಚೆಗಳು ನಡೀತಾ ಇತ್ತು ಈಗ ಅದರಿಂದ ಅಲರ್ಟ್ ಫುಲ್ ಅಲರ್ಟ್ ಆಗಿರುವಂತಹ ಅನಂತಕುಮಾರ್ ಹೆಗಡೆ ಅವರು ಏನ್ ಮಾಡಿದ್ದಾರೆ ಅಂತಂದ್ರೆ ಈ ಒಂದು ಎರಡು ತಿಂಗಳ ಹಿಂದೆ ಅಂದ್ರೆ ಡಿಸೆಂಬರ್ ಜನ್ವರಿ ಅದೇ ಒಂದೆರಡು ತಿಂಗಳ ಹಿಂದೆ ಏನಾಗಿತ್ತು ಅಂತಂದ್ರೆ ಅನಂತಕುಮಾರ್ ಹೆಗಡೆ ಅವರು ಮತ್ತೆ ಪತ್ರಿಕೆಯ ಮುಂದೆ ಆಗಿರಲಿ ಮಾಧ್ಯಮದ ಮುಂದೆ ಆಗಲಿ ಫುಲ್ ಸುದ್ದಿ ಮಾಡ್ತಾ ಇದ್ದಾರೆ ಸುದ್ದಿ ಮಾಡೋದು ಅವ್ರಿಗೆ ಚೆನ್ನಾಗಿ ಗೊತ್ತು ಎಲ್ಲಿ ಅಟ್ರಾಕ್ಷನ್ ಇರುತ್ತೆ ಜನರಿಗೆ ಏನ್ ಬೇಕು ಏನ್ ಕೊಡಬೇಕು ನಾನು ಅನ್ನುವಂಥದ್ದು ಅವ್ರಿಗೆ ಗೊತ್ತಾಗಿರುತ್ತೆ ಅವ್ರು ಹೇಳಿದಿಷ್ಟೇ ನನ್ನ ನನಗೂ ಕೂಡ ಮನ್ಸಿರಲಿಲ್ಲ ಕಾರ್ಯಕರ್ತರು ನನ್ನ ಕಾರ್ಯಕರ್ತರು ನನಗೆ ಒತ್ತಾಯವನ್ನ ಮಾಡಿದ್ರು ಅಂತ ಹೇಳಿದ್ರು ಮತ್ತೆ ಅವರೇ ಭಾಷಣದಲ್ಲಿ ಹೇಳಿದ್ರು ಇವಾಗ ಟಿಕೆಟ್ ಕೇಳಿದ್ರೆ ದೇವರು ಕೂಡ ಮೆಚ್ಚಲ್ಲ ಅಂತ ಹೇಳಿದ್ರು ಸೊ ಈ ಈ ಒಂದು ಮಾತುಗಳನ್ನ ಅವರೇ ಹೇಳ್ತಾರೆ ಮತ್ತೆ ನನ್ನ ಕಾರ್ಯಕರ್ತರು ನನಗೆ ಒತ್ತಾಯ ಮಾಡಿದ್ದಾರೆ ಅಂತ ಕೂಡ ಅವರೇ ಹೇಳ್ತಾರೆ ಏನೇ ಆದ್ರೂ ಕೂಡ ಎಲೆಕ್ಷನ್ ಟೈಮ್ ಅಲ್ಲಿ ನೇನು ಒಂದು ನಾಲ್ಕೈದು ತಿಂಗಳ ಇದೆ ಲೋಕಸಭಾ ಎಲೆಕ್ಷನ್ ಅಂತ ಆ ಸಂದರ್ಭದಲ್ಲಿ ಅನಂತಕುಮಾರ್ ಹೆಗ್ಡೆ ಅವರು ಫುಲ್ ಎಚ್ಚರಿಕೆ ವಹಿಸಿಕೊಂಡು ಈಗ ಎಂಟ್ರಿ ಕೊಟ್ಟಿದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನ ನೀವೇ ಹೇಳಬೇಕು ಅಲ್ಲಿ ಅಭಿವೃದ್ಧಿ ಕೆಲಸಗಳಾಗಬೇಕು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹಲವಾರು ಅಭಿವೃದ್ಧಿ ಕೆಲಸಗಳ ಆಗಬೇಕು ಒಂದು ಸೂಪರ್ ಮಲ್ಟಿ ಸ್ಪೆಷಲಿಸ್ಟ್ ಆಸ್ಪತ್ರೆ ಅಥವಾ ಆಸ್ಪತ್ರೆಯಾದ್ರೂ ಬಡ ಜನಗರಿಗೆ ಸಿಗುವಂತಹ ಫೆಸಿಲಿಟಿ ಕೂಡ ಇರಬಹುದು ಮೂಲಭೂತ ಸೌಕರ್ಯ ಅಂತಾನೆ ಹೇಳಬಹುದು ಆ ಥರದ ಕೆಲಸಗಳು ಆಗಬೇಕು ಅನಂತಕುಮಾರ್ ಹೆಗ್ಡೆ ಅವ್ರನ್ನ ಫೈಯರ್ ಬ್ಯಾಂಡ್ ಅಂತಾನೆ ಕರೀತಾರೆ ಬಿಜೆಪಿಯಲ್ಲಿ ಹಾಗೆ ಮತ್ತೊಂದು ಏನು ಅಂತಂದ್ರೆ ಅವರು ಮಾತುಗಳು ಕೂಡ ಅಷ್ಟು ಗಾಢವಾಗಿ ಗಟ್ಟಿಯಾಗಿ ಇರುತ್ತೆ ಚಂದ್ರ ಮನಸ್ಸಲ್ಲಿ ಕೂಡ ಅಷ್ಟು ಗಟ್ಟಿಯಾಗಿ ಇರುತ್ತೆ ನಾನು ಆಗ್ಲೇ ಹೇಳ್ದ ಹಾಗೆ ಅದು ಬೆಲ್ಟ್ ಅದು ಹಿಂದುತ್ವದ ಬೆಲ್ಟ್ ಅದು ಉತ್ತರ ಕನ್ನಡ ಮತ್ತೆ ಈ ಮಂಗಳೂರು ಈ ತರದಲ್ಲ ಅಲ್ಲಿ ಬೆಲ್ಟ್ ಇದೆ ಏನೋ ಹಿಂದುತ್ವದ ಬೆಲ್ಟ್ ಅಂತ ಹೇಳಬಹುದು ಹಾಗೆ ಈ ವಿಚಾರವಾಗಿ ಸಿದ್ದರಾಮಯ್ಯ ಅವರಿಗೆ ಒಂದು ಮುಖ್ಯಮಂತ್ರಿಗೆ ಏಕವಚನದಲ್ಲಿ ಕರೆಯುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನ ನೀವುಗಳೇ ಹೇಳಬೇಕಾಗಿದೆ ಯಾಕಂತಂದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿ ಜೆ ಪಿ ನಾಯಕರೇ ಹೇಳಿದ್ದಾರೆ ವಿಜಯೇಂದ್ರ ಅವರು ಹೇಳಿದ್ದಾರೆ ಏನಂತಂದ್ರೆ ಇದು ವೈಯಕ್ತಿಕ ಹೇಳಿಕೆ ಅನಂತಕುಮಾರ್ ಹೆಗಡೆ ಅವರ ವೈಯಕ್ತಿಕ ಹೇಳಿಕೆಯ ಹೊರತು ಇದು ಪಕ್ಷದ ಹೇಳಿಕೆ ಅಲ್ಲ ಅಂತ ಸ್ಪಷ್ಟನೆಯನ್ನ ನೀಡಿದ್ದಾರೆ ಅವರ ಮಾತಿಗೆ ಯಾರಿಗೆ ಯಾರ ಮಾತಿಗೆ ಅಂತಂದ್ರೆ ಅನಂತಕುಮಾರ್ ಹೆಗಡೆಯವರ ಮಾತಿಗೆ ಹಲವಾರು ಜನ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಯಾಕಂತಂದ್ರೆ ಮುಖ್ಯಮಂತ್ರಿಯ ಸ್ಥಾನ ಯಾರೇ ಆಗಿರ್ಲಿ ವಿರೋಧ ಪಕ್ಷದವರಾಗಿರ್ಲಿ ಯಾರೇ ಆಗಿರ್ಲಿ ಮುಖ್ಯಮಂತ್ರಿ ಅಂತಂದ್ರೆ ಒಂದು ಭಾವನೆ ಬರುತ್ತಲ್ಲ ಒಂದು ಗೌರವ ಭಾವನೆ ಬರುತ್ತಲ್ಲ ಆ ಭಾವನೆಯಿಂದ ಆತರ ಮಾತುಗಳನ್ನ ಉಪಯೋಗಿಸಬಾರದು ಅಂತ ಎಲ್ಲರೂ ಕೂಡ ಅವರಿಗೆ ಬುದ್ಧಿಯನ್ನ ಹೇಳ್ತಾ ಇದ್ದಾರೆ ಇನ್ನೊಂದು ವಿಚಾರಕ್ಕೆ ಬಂದ್ರೆ ಅನಂತಕುಮಾರ್ ಹೆಗಡೆ ಅವರು ಪ್ರಶ್ನೆಯನ್ನ ಕೇಳಿದ್ರು ಸಿದ್ದರಾಮಯ್ಯ ಅವರಿಗೆ ನೀವು ಪ್ರಧಾನಮಂತ್ರಿ ಅವರಿಗೆ ಏಕವಚನದಲ್ಲಿ ಮಾತನಾಡ್ತಿರಲ್ಲ ಅದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಪ್ರಶ್ನೆಯನ್ನ ಕೇಳಿದ್ರು ಏನು ವಿಚಾರ ಅಂತಂದ್ರೆ ರಾಜಕಾರಣಿಗಳು ಏಕವಚನ ಮಾತನಾಡೋದು ವಿರೋಧ ಪಕ್ಷದವರು ಏಕವಚನದಲ್ಲಿ ಮಾತಾಡೋದು ಅಥವಾ ಆಡಳಿತ ಪಕ್ಷದವರು ಏಕವಚನದಲ್ಲಿ ಮಾತಾಡೋದು ಕಾಮನ್ ಆಗಿಬಿಟ್ಟಿದೆ ಜನರಿಗೆ ಬೇಕಾಗಿರೋದು ಒಂದು ಸುಸಂಸ್ಕೃತ ಮಾತು ಈಗ ರಾಜಕೀಯನೇ ಹಂಗಾಗೋಗಿದೆ ನಾವು ಅನಂತ್ ಕುಮಾರ್ ಹೆಗ್ಡೆ ಅವರು ತಪ್ಪು ಅಂತ ಹೇಳಕ್ಕಾಗಲ್ಲ ಸಿದ್ದರಾಮಯ್ಯ ಅವರು ತಪ್ಪು ಅಂತ ಹೇಳಕ್ಕಾಗಲ್ಲ ಯಾರ ಬಗ್ಗೆನೂ ಮಾತನಾಡುವಂತಹ ಸಿಚುವೇಶನ್ ಅಲ್ಲಿ ಕೂಡ ಇಲ್ಲ ಯಾಕಂದ್ರೆ ಎಲ್ಲರೂ ಮಾತನಾಡ್ತಾರೆ ಎಲ್ಲರೂ ಬಳಸ್ಬಿಡ್ತಾರೆ ಯಾರೋ ಒಬ್ರು ಸಭ್ಯರು ಇದ್ದಾರೆ ಅಂತಂದ್ರೆ ನಿಜಕ್ಕೂ ಅವರು ರಾಜಕಾರಣಕ್ಕೆ ಬರಲ್ಲ ಅಂತ ಅನ್ಸುತ್ತೆ ಯಾಕಂದ್ರೆ ಂದ್ರೆ ಇದು ವಿಚಾರ ಏನು ಅಂತಂದ್ರೆ ಯಾರಿಗೂ ಏಕವಚನದಲ್ಲಿ ಮಾತನಾಡೋದು ಮುಖ್ಯಮಂತ್ರಿಗಳಿಗೆ ಏಕವಚನದಲ್ಲಿ ಮಾತಾಡೋದು ಅಥವಾ ಪ್ರಧಾನ ಮಂತ್ರಿಗಳಿಗೆ ಏಕವಚನ ತಪ್ಪೇ ಇದು ಯಾಕಂದ್ರೆ ಆ ಗೌರವಯುತವಾದ ಸ್ಥಾನದಲ್ಲಿ ಇದ್ದಿರ್ತಾರೆ ಆ ಕಾರಣಕ್ಕೋಸ್ಕರ ಯಾರು ಕೂಡ ಈ ಏಕವಚನವನ್ನ ಬಳಸೋದು ಎಲ್ಲರೂ ಬಂತು ತಪ್ಪೇ ಅದು ಇನ್ನೊಂದು ವಿಚಾರಕ್ಕೆ ಬಂದ್ರೆ ಇಷ್ಟು ದಿನ ಅನಂತಕುಮಾರ್ ಅವರು ಸೈಲೆಂಟ್ ಆಗಿದ್ರು ಈಗ ಇದ್ದಕ್ಕಿದ್ದಂತೆ ವೈಲೆಂಟ್ ಆಗೋದಕ್ಕೆ ಕಾರಣ ಅಂತಂದ್ರೆ ಅದು ನಿಮ್ಗೆ ಗೊತ್ತಿರುತ್ತೆ ಟಿಕೆಟ್ ವಿಚಾರದಲ್ಲಿ ಇದ್ದಿರುತ್ತೆ ನಾನು ಆಗ್ಲೇ ಹೇಳ್ದಕ್ಕೆ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಹಾಗೆ ಹರಿಪ್ರಕಾಶ್ ಕೋಣೆ ಮನೆ ಅವರು ಕೂಡ ಬಿಜೆಪಿಯನ್ನ ಸೇರ್ಕೊಂಡಿರುವಂತಹ ಕಾರಣ ಅಂದ್ರೆ ಕಾಗೇರಿಯವರು ಇದ್ದರು ವಿಧಾನಸಭಾ ಎಲೆಕ್ಷನ್ ಅಲ್ಲಿ ನಿಂತರು ಅವರು ಸೋತ್ ಹೋಗ್ಬಿಟ್ಟಿದ್ರು ಈಗ ಲೋಕಸಭಾ ಎಲೆಕ್ಷನ್ ನಲ್ಲಿ ಅವರಿಗೆ ಟಿಕೆಟ್ ಕೊಡಬಹುದು ಅನ್ನುವಂತಹ ಪ್ರಶ್ನೆಗಳು ಅಥವಾ ಸುದ್ದಿಗಳು ಹುಡ್ತಾ ಇದೆ ಇನ್ನೊಂದು ವಿಚಾರ ಹೇಳಬೇಕು ಅಂತಂದ್ರೆ ಅನಂತಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ಅನ್ನ ಕೊಡುವುದು ಬೇಡ ಅಂತ ಅಲ್ಲಿ ಬಿಜೆಪಿಯಲ್ಲಿ ಅವರವರಲ್ಲಿ ಚರ್ಚೆಗಳು ನಡೀತಾನೆ ಇದೆ ಈ ವಿಚಾರವಾಗಿ ಫುಲ್ ಅಲರ್ಟ್ ಆಗಿರುವಂತಹ ಹೆಗ್ಡೆ ಅವರು ಅಂದ್ರೆ ಅನಂತಕುಮಾರ್ ಹೆಗಡೆ ಅವರು ಏನ್ ಮಾಡಿದ್ದಾರೆ ಅವ್ರಿಗೆ ಗೊತ್ತು ಪತ್ರಿಕೆಯನ್ನ ಹೇಗೆ ಅಟ್ರಾಕ್ಟ್ ಮಾಡಬೇಕು ಜನರನ್ನ ಹೇಗೆ ಅಟ್ರಾಕ್ಟ್ ಮಾಡಬೇಕು ಅಥವಾ ಯಾವ ಹೇಳಿಕೆಯನ್ನ ನಾನು ಕೊಡಬೇಕು ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ ಆ ವಿಚಾರಕ್ಕಾಗಿ ಅವರು ಒಂದು ಸುದ್ದಿ ಮಾಧ್ಯಮಕ್ಕೆ ಅಥವಾ ಒಂದಿಷ್ಟು ಜನರನ್ನ ಪತ್ರಿಕಾಗೋಷ್ಠಿಯನ್ನ ಕರೆದ್ರು ತಮ್ಮ ಬಾಯಿಗೆ ಬಂದಿರುವಂತ ಏಕವಚನ ಆಗಿರ್ಲಿ ಬಹುವಚನ ಆಗಿರ್ಲಿ ಇರೋ ವಿಚಾರ ಇರುವಂಗೆ ಹೇಳ್ಬಿಟ್ರು ಅವರು ಅದಕ್ಕೆ ಫೇಮಸ್ ಅಲ್ವಾ ಬೆಂಕಿಯ ಮಾತು ಅಂತಾನೆ ಕರ್ಸ್ಕೊಳ್ಳುವಂತಹ ಅನಂತಕುಮಾರ್ ಹೆಗಡೆ ಅವರು ಈಗ ತಮ್ಮ ಅಸ್ತ್ರವನ್ನ ಒಂದೊಂದೇ 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 ಆಗಿ ಪ್ರಯೋಗವನ್ನ ಮಾಡ್ತಾ ಇದ್ದಾರೆ ನೀವೇ ಹೇಳಿ ಸ್ನೇಹಿತರೆ ನಿಜಕ್ಕೂ ಅನಂತಕುಮಾರ್ ಹೆಗ್ಡೆ ಅವರಿಗೆ ಟಿಕೆಟ್ ಕೊಡಬೇಕಾ ಅಥವಾ ಬೇಡವಾ ಇಷ್ಟು ವರ್ಷ ಅವರು ಅಭಿವೃದ್ಧಿ ಏನು ಮಾಡಿದ್ದಾರೆ ಆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅನ್ನೋದ್ರ ಬಗ್ಗೆ ನೀವೇ ಹೇಳಬೇಕಾಗಿದೆ ಯಾಕಂತಂದ್ರೆ ಯಾರಿಗೆ ಕೊಡಬೇಕು ಮತ್ತೆ ಟಿಕೆಟ್ ನ ಬಿಜೆಪಿ ಟಿಕೆಟ್ ನ ಯಾರಿಗೆ ಕೊಟ್ರೆ ಉತ್ತಮ ವಿಶ್ವೇಶ್ವರ ಹೆಗಡೆ ಕಾಗಿರಿ ಅವರು ಇದ್ದಾರೆ ಮತ್ತೆ ಕೋಣೆ ಅವರು ಇದ್ದಾರೆ ಹರಿಪ್ರಕಾಶ್ ಕೋಣೆ ಮನೆಯವರು ಈಗ ಇನ್ನೊಂದು ವಿಚಾರವಾಗಿ ಅನಂತಕುಮಾರ್ ಹೆಗಡೆ ಅವರು ಕೂಡ ಇದ್ದಾರೆ ಅಭಿವೃದ್ಧಿ ದೃಷ್ಟಿಯಿಂದ ನಿಜಕ್ಕೂ ಆಗಿಲ್ಲ ಅಭಿವೃದ್ಧಿ ಈಗ ಯಾರಿಗೆ ಉತ್ತಮ ಕೊಟ್ರೆ ಟಿಕೆಟ್ ಯಾರಿಗೆ ಕೊಟ್ರೆ ಲೋಕಸಭಾ ಎಲೆಕ್ಷನ್ ನಲ್ಲಿ ಯಾರಿಗೆ ಟಿಕೆಟ್ ಕೊಟ್ರೆ ಉತ್ತಮ ಅನ್ನೋದನ್ನ ನೀವೇ ಹೇಳಬೇಕು ಎಷ್ಟೋ ಈ ಹೊತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ